ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಜಲ್ ಯೋಜನೆ ಅಡಿ ಸಾಕಷ್ಟು ಜನ ರೈತರಿಗೆ ಸಹಾಯ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ರೈತರಿಗೆ ಸಾಕಷ್ಟು ಸಹಾಯವಾಗಿದೆಯಂತೆ. ಈ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ತಗ್ಗು ಗುಂಡಿಗಳನ್ನ ಅಥವಾ ಇಂಗು ಗುಂಡಿಗಳನ್ನ ತೋಡಲಾಗಿತ್ತು. ಈಗ ಮಳೆಗಾಲ ಆರಂಭ ಆಗಿರೋ ಕಾರಣದಿಂದಾಗಿ ಈ ಗುಂಡಿಗಳ ಪ್ರಭಾವದಿಂದಾಗಿ ಬಾವಿ ಕೊಳವೆ ಬಾವಿಗಳ ಜೊತೆಗೆ ಕೆರೆಗಳು ತುಂಬಿ ತುಳುಕ್ತಾ ಇವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಅನುಷ್ಠಾನಗೊಂಡಿದೆ ಈ ಯೋಜನೆ, ಜೊತೆಗೆ ಇದರ ಲಾಭಗಳೇನೇನು, ರೈತರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಎತ್ಲೇನಾ ಯಾರ ಮಕ್ಕಳು ಗಿಕ್ಕಳು ಬಿದ್ದವಲ್ಲ ಅಂತ ಅಷ್ಟೇ ಇನ್ನೇನು ವಾಪಸ್ ಉಲ್ಟಾಸ್ಬೇಕು. ಮತ್ತೆ ನೀನೊಬ್ಬ ಹಂಗೆ ಓದಿ ಕಣತೆ ಹೇಳ್ತಲ್ಲ ಇವನ್ ದೂರ ನಾನು ಮಾತಾಡೋದ್ನೆಲ್ಲ ದೂರದರ್ಶನ ಕೊಟ್ಟೆ. ನಾನು ಬರ್ತೀನಿ ಕಣ, ಬರಲ್ಲ ಅಂತಲ್ಲ, ಇನ್ನೊಂದು ಆರು ತಿಂಗಳು ಕಳೆದ ನಂತರದಲ್ಲಿ ಬೇಕಾದ್ರೆ ಎಲ್ಲರೂ ಬರ್ತೀನಿ. ಈಗ ಸದ್ಯಕ್ಕೆ ನರೇಂದ್ರ ಟಿಕೆಟ್ ಕೊಡ್ತೀನಿ ಅಂತ ಆ ಹೋಗುತ್ತೆ. ಅಲ್ಲಪ್ಪ ಈಗಲೂ ನಿನ್ನೆ ಮೊನ್ನೆ ನೇನು ಫೋನ್ ಮಾಡಿದ್ದೆ, ಬಿಸಿ ಇದ್ದೀನಿ ಮಾತಾಡ್ತೀನಿ. ಗುರು ನೀನೊಳ್ಳೆ ಅವ್ರಿಗೆ ಯಾರೋ ತೋಪ್ ಮಾಡಿದ್ರು, ಯಾರು ಇದ್ರ ಅವ್ರು ಯೂನಿವರ್ಸಿಟಿ ಅವರು ಬೀಜ ಕೊಟ್ಟು ಇದು ಸಸಿ ಕೊಟ್ಟು ಇವು ಇಂಗಗುಂಡಿ ಬೋರ್ವೆಲ್ಲಿನ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಈ ಥರ ಇಂಗಗುಂಡಿಯನ್ನು ಮಾಡಿದ್ದೀವಿ. ಕಳೆದ ಬಾರಿ ಮಳೆ ಕಡಿಮೆ ಆಗಿದ್ದರಿಂದ ಬೇಸಿಗೆ ಕಾಲದಲ್ಲಿ ಇಂಗಗುಂಡಿಯಿಂದ ನೀರು ಇಂಗಿ ಬೋರ್ವೆಲ್ಲಲ್ಲಿ ನೀರಿನ ಮಟ್ಟ ಚೆನ್ನಾಗಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಅನುದಾನದಿಂದ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಹಣದಿಂದ ಇದನ್ನು ಮಾಡಿಕೊಂಡಿರೋದ್ರಿಂದ ತುಂಬ ಅನುಕೂಲ ಆಗಿದೆ ನಮಗೆ. ಹರಪನಹಳ್ಳಿ ಗ್ರಾಮಸ್ಥ, 4 ವರ್ಷದ ಹಿಂದ್ಗಡೆ ಇಂಗು ಗುಂಡಿನ ನಮ್ಮ ಜಮೀನಲ್ಲಿ ಮಾಡಿದ್ವಿ. ಅದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮಾಡಿರೋಂಥ ಇಂಗು ಗುಂಡಿ. ಇವಾಗ ಅದು ಬೇಸಿಗೆಗಾಲದಲ್ಲೂ ಭಾಳ ಉಪಯುಕ್ತವಾಗಿ ನೀರು ಜಮೀನಿಗೆ ಬೇಕಾದಷ್ಟು ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ತುಂಬ ನೀರಿನ ಅಭಾವ ಇತ್ತು, ನೀರಿಂದು ಸಮಸ್ಯೆಗಳಿತ್ತು. ಈಗ ಅದರಿಂದ ತುಂಬ ಸಹಾಯ ಆಗಿದೆ ನಮಗೆ. ಇವಾಗ ನೀರಿಂದು ಏನು ಸಮಸ್ಯೆ ಇಲ್ಲ ಗದ್ದೆಗೆ. ಒಟ್ಟು ಇಂಗು ಗುಂಡಿದು ಕಲರ್ ಬಿಟ್ಮೆಂಟಲ್ಲಿ ಮಾಡಿ 8x4 8 ಅಡಿ ಆಳ ಮತ್ತು 4 ಅಡಿ ಅಗಲದಲ್ಲಿ ಮಾಡಿ ಇವಾಗ ನೀರಿಂದು ಸಮಸ್ಯೆ ಯಾವುದೂ ಇಲ್ಲ ಗದ್ದೆಗೆ. ಓದಿಕೊಳ್ಳಿ ಚೆನ್ನಾಗಿ ಕೊಡ್ತಾನೆ ಕಣ. ಏನಾರಾಗಲಿ ಅದು ಡೆಪ್ತು ನಮ್ದು ಇದೆಂತ ಸಣ್ಣದಾಯ್ತು ಮರ್ಯಾ, ಇದಕ್ಕಿಂತ ಡಬಲ್ ಇದೆ ನಮ್ದು. ಬಂತು ಬರದೆ ಇಲ್ಲೇ ಹೋಗೋಣ, ಏನಾದ್ರೂ ಪರವಾಗಿಲ್ಲ, ಇಲ್ಲಿಂದ ಹೋದ್ರೆ ಸ್ವಲ್ಪ ಆದ್ರೆ ಊರು. ನೀನ್ ಯಾಕೆ ಹಿಂಗ್ ಕರ್ಕೊಂಬಂದ? ಲೋ ಇಲ್ಲಿ ಗಾಡಿ ಬರಲ್ಲ ಅಂದ್ರು ಕಣಲೋ, ಇವನು ಹೊಡಿತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಇವ್ರಿಗೆ ಒಳ್ಳೆ ಕವರೇಜ್ ಸಿಕ್ತು ಬಿಡು, ಎಷ್ಟು ತನಕ ಬಂದ್ರು ಇಲ್ಲಿ ಏನೇನೋ ಹೇಳ್ತಾನೆ. ಇವನಿಗೆ ಒಂದ್ 2 ದಿನ ಬೋದಿಕ್ಕ ಆಟೋಳ ಕೂಡ ಕೇಳ್ಬೇಕು. 6 ಗಂಟೆ ಮೇಲೆ ತಡಿ, ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಒಂದು ಆಟೋ ಕಾಕ್ಸ್ಕೊಂಡು ಎಲ್ಲ ಇಲ್ಲಿ ಇದು ಒಂದು ಪ್ಯಾಕೇಜ್ ರೀತಿಯಾದಂತಹ ಯೋಜನೆ. ಏನು ಅಂತ ಹೇಳಿದ್ರೆ, ಬಿದ್ದಂತಹ ಮಳೆ ನೀರನ್ನ ಫಸ್ಟು ಅದೇ ಹೊಲದಲ್ಲಿ ಹಿಡಿದಿಡಬೇಕು. ಅದು ಎಷ್ಟಾಗುತ್ತೋ ಅಷ್ಟು ಇಂಗಿದ ಮೇಲೆ ಇನ್ನೂ ಹೆಚ್ಚಿಗೆ ಆದಂತಹ ನೀರನ್ನ ಒಂದು ಕೃಷಿ ಹೊಂಡ ಮಾಡಿ ಆ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಬೇಕು. ಹೀಗೆ ಶೇಖರಣೆ ಮಾಡಿದಂತಹ ಏನು ನೀರನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅಂದ್ರೆ ಮಳೆ ಬರುವಾಗ ಹೇಗಿದ್ರು ಮಳೆ ಬರ್ತಿರುತ್ತೆ, ಮಳೆ ಇಲ್ಲದೆ ಇರಬೇಕಾದ್ರೆ, ಈಗ ಉದಾಹರಣೆ ಇದೇ ವರ್ಷ ತಗೊಂಡ್ರೆ ನಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆದು ಅಭಾವ ಆಯ್ತು. ಅದೇ ಕಡೂರು ತರೀಕೆರೆ ಅಜ್ಜಂಪುರ ತಗೊಂಡ್ರೆ ಜೂನಲ್ಲಿ ನಮಗೆ ಶಾರ್ಟೇಜ್ ಆಯ್ತು. ಅಂತ ಟೈಮಲ್ಲಿ ಏನಾಗುತ್ತೆ, ಈಗಾಗಲೇ ಬಿತ್ತನೆ ಮಾಡಿರೋ ಬೆಳೆಗೆ ಒಂದು ಅಥವಾ ಎರಡು ಒಂಚೂರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಕೊಟ್ಬಿಟ್ರೆ ಆಮೇಲೆ ಅದು ಚೇತರಿಸ್ಕೊಳ್ಳುತ್ತೆ, ಆಮೇಲೆ ಮತ್ತೆ ಮಳೆ ಶುರುವಾಗುತ್ತೆ. ಸೊ ಈ ರೀತಿ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಆ ಒಂದು ಕೃಷಿ ಹೊಂಡದಿಂದ ಶೇಖರಣೆ ಮಾಡಲಿಕ್ಕೆ ಆ ಹೊಂಡಕ್ಕೆ ಟಾರ್ಪಲಿನ್ ಕೊಡ್ತಾರೆ, ಮತ್ತು ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಒಂದು ಏನು ಪಂಪ್ ಡೀಸೆಲ್ ಪಂಪ್ ಸೆಟ್ ಕೊಡ್ತಾರೆ.
ಆ ಡೀಸೆಲ್ ಪಂಪ್ ಸೆಟ್ಟಿಂದ ಲಿಫ್ಟ್ ಮಾಡಿದ್ದನ್ನ ಹಾಯಿಸೋಂಗಿಲ್ಲ, ಯಾಕಂದ್ರೆ ಕಡಿಮೆ ನೀರಿರುತ್ತೆ, ಹಾಯಿಸೋಂಗಿಲ್ಲ. ಸಮರ್ಪಕವಾಗಿ ನೀರನ್ನು ಬಳಸಲಿಕ್ಕೆ ಇಲ್ಲ ಡ್ರಿಪ್ಪು ಇಲ್ಲ ಸ್ಪ್ರಿಂಕ್ಲರ್ನ ಬಳಸಬೇಕು. ಇದೆರಡರಲ್ಲಿ ಯಾವ್ದು ಬೇಕಾದರೂ, ಡ್ರಿಪ್ ಬೇಕಾದರೆ ಹಾರ್ಟಿಕಲ್ಚರಿಂದ, ಸ್ಪ್ರಿಂಕ್ಲರ್ ಬೇಕಾದರೆ ಅಗ್ರಿಕಲ್ಚರಿಂದ ಕೊಡೋದು. ಹೀಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಬದು, ಕೃಷಿ ಹೊಂಡ, ಟಾರ್ಪಲಿನ್ನು, ಡೀಸೆಲ್ ಪಂಪ್ ಸೆಟ್ಟು, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು, ಮತ್ತು ಈ ಕೃಷಿ ಹೊಂಡದಲ್ಲಿ ಏನು ಬಿದ್ದು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಏನು ಬೇಲಿ, ಕೃಷಿ ಹೊಂಡಕ್ಕೆ ಬೇಲಿ ಫೆನ್ಸಿಂಗ್ ಅಂತೀವಿ, ಇದಿಷ್ಟನ್ನು ಒಬ್ಬ ರೈತ ಮಾಡ್ಕೋಬೇಕು. ಇದಕ್ಕೂ ಸಹ ಅಗೇನ್ ಜನರಲ್ ರೈತರಿಗೆ 50% ಅಥವಾ 80% ಇದು ಸ್ಲ್ಯಾಬ್ ಹಾಕಿ ಮುರಿದು ಹೋಗಿರೋದು. ಅದೇ ಕ್ವಾಲಿಟಿ ಇವತ್ತು ಹೇಳಿದ್ದಲ್ಲ, ಅವನೇ ಎನ್ಆರ್ಐಜಿ ಕೆಲಸ ಮಾಡೋದು. ಊರಿಗೆ ಕೇಳ್ತೀನಿ ಬಿಡು, ಪಿ ಡಿ ಓಗೆ ಡೈರೆಕ್ಟು. ಅದಕ್ಕೆ ಸಹಾಯಧನ ಎಷ್ಟು ಬರುತ್ತೆ, ಆಮೇಲೆ ಇದ್ರದ್ದು ಎಷ್ಟು ಬರುತ್ತೆ ಬೇಕಾಗಿತ್ತು ಸರ್ ಮಾಹಿತಿ ಎಕ್ಸ್ಟೆನ್ಷನ್? ಅಲ್ಲ, ಮುಂಚೆ ಇತ್ತಲ್ಲ, ಯಾವ ಥರ ಸರ್ ಅದು, ಯಾವ ಥರ ಅಂತ? ಯಾಕೆಂದರೆ ಒಂದು ಸಣ್ಣ ಪ್ರಾಜೆಕ್ಟ್ ಮುಂಚೆ ಕೊಟ್ಟಿದ್ದು ಬೇಕಾದರೆ ಮುಂಚೆದನ್ನೇ ಕೊಡಿ, ಈಗಿನ ಬೇಕು ಅಂದರೆ ಬೇಕಾದ್ರೆ ಕೃಷಿ ಇಲಾಖೆ ಕೇಳಿ.